ಶಿಷ್ಯನ ಕೈಯಲ್ಲಿ ನಾವು ಬುದ್ಧಿ ಕೊಡೋರಿಲ್ಲ. ಆದ್ದರಿಂದ ಯಾವಂಥ ಘಟನೆಗಳಿಗೆ ಜರುಗಿದರೆ ಮಲ್ಲತುಸು ಮತ್ತು ಶಾನ ಸಮಾನ ವಿಚಾರ ಮಾಡಿ ಕೆಲಸ ಮಾಡಿ. ಜೀವನದಲ್ಲಿ ನಮ್ಮ ದುರ್ಬುದ್ಧಿಯಿಂದ ಅಥವಾ ನಮ್ಮ ಅವಿವೇಕದಿಂದ ಬಹಳಷ್ಟು ಅನುಭವಗಳು ಜರುಗ್ತಾವೆ. ಅವು ಏನೇ ಜರಿದ್ರು ಕೂಡ ನಾವು ಏನು ಮಾಡ್ತೇವೆ, ಬಂದು ಕಷ್ಟ ಕರ್ಕೊಂಡಿದ್ದೆಲ್ಲ ಗೂಟ ಕಟ್ಕೊಂಡು ಪ್ರಾರಬ್ಧದ ಗೂಟಕ್ಕೆ ತೂಗು ಹಾಕಿಬಿಡ್ತೇವೆ. ಅದನ್ನೆಲ್ಲ ಪ್ರಾರಬ್ಧದ ಮೇಲೆ ಎಲ್ಲೋ ಹಂಗಲ್ಲ, ಅದೆಲ್ಲ ಪ್ರಾರಬ್ಧ. ನೀವೇನು ಮಾಡ್ತೀರಿ ಹೇಳ್ರಿ, ಏನಾರು ಅನಾಹುತ ಅದೊಂದು ಏನಾದಿದೆ ಅದನ್ನೆಲ್ಲ ಒಂದು ಗಂಟೆ ಕಟ್ತೀರಿ. ಅವು ಗಂಟೆ ಕಟ್ಟಿ ನನ್ನ ಪ್ರಾರಬ್ಧ ಅಂತ ಇರ್ತೀನಿ. ನೋಡ್ರಿ, ಕೆಲವು ಸಂಗತಿಗಳು ನಮ್ಮ ಕೈಯಲ್ಲಿಲ್ಲ. ಹುಟ್ಟುದು ಸಾವು ನಮ್ಮ ಕೈಯಲ್ಲಿದೆ ಏನು ಇಲ್ಲ. ಹುಟ್ಟುದು ಸಾವು ಕೊಟ್ಟು ದೇವ್ರಿಗೆ ಕುಟ್ಕೊಂಡು ಹೋಗ, ಕುಟ್ಕೊಂಡು ಅಳೋದು ಏನು ಅಂತಾರೆ ಅವರು. ನೋಡಪ್ಪ, ದೇವ್ರಿಗೆ ಕೊಟ್ಟ ತೊಗೊಂಡೋದ, ಇಲ್ಲೇ ಸಮಾಧಾನ ಶಾಂತಿ ತಾಳ್ಮೆ. ಹುಟ್ಟುದು ಸಾವು ನಮ್ಮ ಕೈಗಳಿಗೆ ಇಲ್ಲ. ಆಮೇಲೆ ಸಮಾಜದಲ್ಲಿ ನಮ್ಮ ಉತ್ಕರ್ಷ ನೋಡಿ ಸಹನಾಗದವರು ಹಟ್ಟಿ ಕಿಚ್ಚಿನ ನಮಗೆ ಮುದ್ದಾಮ ಕಷ್ಟ ಕೊಡ್ತಾರೆ. ಸುಮ್ಮನೆ ಏಯ್, ನಿನ್ನ ಬಸ್ಸಲ್ಲಿ ನೀರು ನನ್ನ ಮನೆಯಾಗ ಬರೋಕೆ ಹಾಕ್ತಿದ್ರು ಸುಮ್ಮನೆ ಅಂದ್ರೆ ಏನು, ನಿನ್ನ ಉತ್ಕರ್ಷ ಅವ್ರಿಗೆ ಸಹನ ಇಲ್ಲ. ಅಲ್ಲ, ನಿನ್ನ ಉತ್ಕರ್ಷ ನೋಡಿ ಆನಂದ ಪಡಬೇಕು, ಹಂಗೆ ಆಗೋದಿಲ್ಲ. ಪತಂಜಲಿ ಭಾಳ ಚಂದ ಹೇಳಿ, ಮೈತ್ರಿ ಕರುಣಾ ಮುದಿತ ಉಪೇಕ್ಷಾಣ, ಎಷ್ಟು ಚಂದ ಹೇಳ, ಸುಖ ದುಃಖ ಪುಣ್ಯ ಪುಣ್ಯ ವಿಷಯಾಣ ತತ್ ಭಾವನೆ ಚಿತ್ತ ಪ್ರಸಾದನ. ಅರೇ ಸಮಾಜ ಚಾರ್ತರೇ ಕಾಲ ಲೋಗ ಹೈ ಲೋಗ ಏ ವರ್ಣಾಶ್ರ ಒದ್ದಿತ್ತ ನೈ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಐಸಾ ನೈ ಹರೇಕ್ ಮಾನವ ಸಮಾಜ ಮೇ ಏ ಚಾರ್ತರ ಕಾ ಲೋಗ ಆಪ್ಕೋ ಜಾನತೆ ಹೈ ಪುಣ್ಯ ಲೋಗ ಹೈ ಪಾಪಿ ಲೋಗ ಹೈ ದುಃಖಿ ಲೋಗ ಹೈ ಪುಣ್ಯವಂತ ಲೋಗ ಹೈ ಚಾರ್ತಕ ಸಮಾಜ ಲೋಗ ಹೈ ಮೈತ್ರಿ ಕರುಣಾ ಮುದಿತ ಉಪೇಕ್ಷಾಣ ಪುಣ್ಯ ಪುಣ್ಯ ವಿಷಯಾಣ ತತ ಭಾವನ ಚಿತ್ ಆಪ್ಕಾ ಭಾವನಾ ಕೈಸೆ ಇರಾನಾ ಚಾಯಿ ಮೈತ್ರಿ ಭಾವ ಅಗರ್ ಪುಣ್ಯವಂತ ಲೋಕಂ ಕೋ ಪಾಸ್ ಆಪ್ ಜಾಯಿ ತೋ ಪುಣ್ಯವಂತ ಲೋಕಂ ಕೆ ಸಾಥ್ ಆಪ್ಕಾ ವರ್ತಾವ ಕೈಸಾ ಇರಾನಾ ಚಾಯಿ ಮೈತ್ರಿ ಭಾವ ಅರೆ ಮೈತ್ರಿ ಭಾವಕ್ಕೆ ಅಲ್ಲ ಆಪ್ ಮತ್ಸರ್ ಕರ್ತೆ ಹೈ ಕರ್ತೆ ನೈ ಅಗರ್ ಪುಣ್ಯ ಲೋಕ ಅಗರ್ ಸುಖಿ ಲೋಕ ಆಪ್ಕೆ ಪಾಸ್ ಆ ಜಾಯಿ ತೋ ಔರ್ ಆಪ್ಕೆ ಸಾಥ್ ರಹ ಜಾಯಿ ತೋ ಉಸ್ಕೆ ಬಾರ ಮೇ ಆಪ್ಕಾ ವರ್ತಾವ ಕೈಸೆ ರಹನಾ ಚಾಹಿಯೆ ಆಪ್ಕಾ ವರ್ತಾವ ಮೈತ್ರಿ ಭಾವ ಫ್ರೆಂಡ್ಲಿನೆಸ್ ಮೈತ್ರಿ ಭಾವ ಮತ್ಸರ್ ನೈ ಮತ್ಸರ್ ನೈ ಔರ್ ಮೈತ್ರಿ ಕರುಣ ದುಃಖಿ ಲೋಕ ಭೀ ಹೈ ಸಮಾಜ ಮೇ ಅಗರ್ ದುಃಖಿ ಲೋಕ ಆಪ್ಕೆ ಪಾಸ್ ಆ ಜಾಯಿ ತೋ ಉಸ್ಕೆ ಸಾಥ್ ಆಪ್ಕಾ ವೈಸಾವ ಕರ್ರ ವರ್ತಾವ ಕೈಸಾ ರಹನಾ ಚಾಹಿಯೆ ಕರುಣಾ 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 ದಯಾ ದಯಾ ಠೀಕ್ ವೈಸೆ ಹೀ ಪಾಪಿ ಲೋಕ ಭೀ ಹೈ ಸಮಾಜ ಮೇ ಉಸ್ಕೆ ಬಾರೇ ಮೇ ಆಪ್ಕಾ ವರ್ತಾವ ಕೈಸಾ ರಹನಾ ಚಾಹಿಯೆ ನಿರಪೇಕ್ಷ ಭಾವನಾ ನಿರಪೇಕ್ಷ ಭಾವನಾ ಔರ್ ಪುಣ್ಯವಂತ ಲೋಕ ಭೀ ಹೈ ಸನ್ಯಾಸಿ ಸ್ವಾಮಿ ಲೋಕ ಭೀ ಹೈ ಯೋಗ್ಯ ವ್ಯಕ್ತಿ ಭೀ ಹೈ ಉಸ್ಕೆ ತಾ ಉಸ್ಕೆ ಸಾ ಆಪ್ಕಾ ವೈಸಾ ವರ್ತಾವ ಕೈಸಾ ರಹನಾ ಚಾಹಿಯೆ ಐಸಾ ಕರ್ನೆ ಸೇ ಅಪ್ನೆ ಆಪ್ಕೆ ಚಿತ್ ಶುದ್ಧಿ ಹೋ ಜಾಯೇಗಿ ಆಪ್ಕೋ ಚಿತ್ ಶುದ್ಧಿ ಚಾಹಿಯೇ ನಹೀ ಅತ್ಯಂತ ಸರಳ ಸುಲಭ ಮಾರ್ಗ ಮೈತ್ರಿ ಮುದಿತ ಕರುಣ ಉಪೇಕ್ಷಾಣ ಪುಣ್ಯ ಪುಣ್ಯ ವಿಷಯಾಣ ತತ ಭಾವನ ಚಿತ್ತ ಪ್ರಸಾದನಂ You want the purity of mind? You want the purity of intellect? You want the chitta shuddhi? Agar aisa ho jaye to aapka varta aisa karna chahiye. Punyavant sukhi logon ke saath aapka varta maitri bhav. Dukhi logon ke saath aapka varta daya drishti. Aur paapi logon ke saath aapka varta nirpeksha bhav, indifference. ಔರ್ ಪುಣ್ಯವಂತ ಲೋಕಕ್ಕೆ ಸಾಥ್ ಆಪ್ಕಾ ವರ್ತಾ ಕೈಸಾ ರಹನಾ ಚಾಹಿಯೆ ಗ್ಲಾಡ್ನೆಸ್ ಗ್ಲಾಡ್ ಮುದಿತ ಮುದಿತ ಸೂರ್ಯನುದಯ ತಾವರಿಗೆ ಜೀವಾಳ
यही तरीका जो है यही तरीका बुद्धि को स्थिर और संपन्न बनाने का तरीका है बस इनके कठोपनिषत्तन ಈ ವಚನದಲ್ಲಿ ಶರೀರವನ್ನೇ ರಥವನ್ನಾಗಿಯೂ ಇಂದ್ರಿಯಗಳನ್ನೇ ಕುದುರೆಗಳನ್ನಾಗಿಯೂ ಮನವನ್ನೇ ಲಗಾಮವನ್ನಾಗಿಯೂ ಬುದ್ಧಿಯನ್ನೇ ಸಾರಥಿಯನ್ನಾಗಿಯೂ ಜೀವಾತ್ಮನನ್ನು ಜೀವನ್ನಾಗಿಯೂ ಮಾಡಿದನ್ನು ಸುಂದರವಾದ ವರ್ಣನೆ ಇದೆ. ಈ ರೂಪಕದಲ್ಲಿ ಅವರು ಹೇಳುವುದು ಏನಂದ್ರೆ ಆತ್ಮನು ಅಥವಾ ಜೀವಾತ್ಮನು ರಥದೊಳಗೆ ಕುಂತ ಯಜಮಾನ ಆ ಮಹಾತ್ಮ ಏನು ಮಾಡುವುದಿಲ್ಲ ಅಸಂಗ ಅಕರ್ತ. ಹಾಗಾಗಿ ಮಾಡೋರೆಲ್ಲ ಯಾರು ಸಾರಥಿ. ಹಂಗಾರೆ ಸಾರಥಿ ಕೈಯೊಳಗೆ ಏನಂದ್ರೆ ಲಗಾಮ್ ಅಂತಾರೆ. ಲಗಾಮ್ ಯಾರಿಗೆ ಹಿಚ್ಚಂದ್ರೆ ಕುದುರೆಗಳಿಗೆ. ರಥಕ್ಕೆ ಕುದುರೆಗಳನ್ನು ಕೂಡಿ ಅದಕ್ಕೆ ಲಗಾಮ್ ಹಚ್ಚಿ ಆ ಲಗಾಮ್ ತನ್ನ ಕೈಲಿಟ್ಟು ನಡೆಸ್ತಾರೆ. ಇದು ಸತ್ಯವಾದರೆ ಹಂಗಾರೆ ರಥ ಸುರಕ್ಷಿತವಾಗಿ ಸಾಗಬೇಕಾಗಿದ್ರೆ ಆ ಲಗಾಮ್ ಸಾರಥಿ ಕೈಯಲ್ಲಿರಬೇಕು. ಆ ಸಾರಥಿ ವಿವೇಕವಾಗಿರಬೇಕು, ಬುದ್ಧಿವಾನ ಸಂಪನ್ನ ಇರಬೇಕು, ಆತನ ಬುದ್ಧಿ ಸ್ಥಿರವು ಮತ್ತು ಪ್ರಸನ್ನ ಆಗಿರಬೇಕು. ಹಾಗಿದ್ದರೆ ನೀನು ರಥ ಸುಸೂತ್ರಕ್ಕೆ ಸಾಗಬೇಕು, ಇಲ್ಲದಿದ್ದರೆ ಕಷ್ಟಕ್ಕೂ ಗುರಿ ಆಗ್ತಾವ. ಇಲ್ಲಿ ಅವ್ರು ಹೇಳುದು ನೀವು ಬುದ್ಧಿಯನ್ನು ಸ್ಥಿರವಾಗಿ ಮಾಡಿಕೊಳ್ಳ್ರಿ, ಬುದ್ಧಿಯನ್ನು ಪ್ರಸನ್ನವಾಗಿಟ್ಟುಕೊಳ್ಳ್ರಿ, ಬುದ್ಧಿಯನ್ನು ವಿವೇಕ ಪೂರ್ಣವಾಗಿ ಮಾಡಿಕೊಳ್ಳಿರಿ. ವೇದಕಾಲದ ಉಪಶಮದಿಂದ 20ನೇ ಶತಮಾನದ ಗಾಂಧಿಯವರೆಗೆ ಇದೇ ಪ್ರಾರ್ಥನೆ ಮಾಡ್ಯಾರ. ನನ್ನನ್ನು ಏನು ಪ್ರಾರ್ಥನೆ ಮಾಡಿಲ್ಲ, ಪರಮಾತ್ಮನ ಕುರಿತು ಪ್ರಾರ್ಥನೆ ಏನು ಮಾಡ್ಯಾರ ಅವರು? ಧಿಯೋ ಯೋ ನ ಪ್ರಚೋದಯ ಗಾಯತ್ರಿ ಮಂತ್ರ ಬರ್ತದಿಲ್ಲ ಓಂ ಗುರುಭೋ ಸ್ವಾಹ. ಅಲ್ಲಿ ಧಿಯೋ ಯೋ ನ ಪ್ರಚೋದಯ, ಹೇ ಪ್ರಭೋ ನಮ್ಮ ಬುದ್ಧಿಯನ್ನು ಪ್ರಚೋದಿಸಿ, ನಮ್ಮ ಬುದ್ಧಿಗೆ ಪ್ರಚೋದನೆ ಕೊಡು, ಅರ್ಥಾತ್ ನಮ್ಮ ಬುದ್ಧಿಯನ್ನು ವಿವೇಕ ಸಂಪನ್ನವಾಗಿ ಮಾಡು. 12ನೇ ಶತಮಾನದಲ್ಲಿ ಬಸವಣ್ಣನು ಕೂಡ ಏನಂತಾರೆ, ಸುಬುದ್ಧಿ ಎಂಬ ಉದಕವನ್ನೆಳೆದು ನೋಡಿ ಸಲಹೆಯ ಬಸವಣ್ಣನದು ಇದನ್ನ ಬೇಡಿದಾನ. ಸದ್ಬುದ್ಧಿ ಎಂಬ ನೀರಿನಿಂದ ನನಗೆ ಸ್ನಾನ ಮಾಡಿಸಿ ಸುಬುದ್ಧಿ ಅವನು ಬುದ್ಧಿಯಲ್ಲಿ. 20ನೇ ಶತಮಾನದಲ್ಲಿ ಗಾಂಧೀಜಿ ಕೂಡ ಸಬ್ಕೋ ಸನ್ಮತಿ ದೇ ಭಗವಾನ್, ಎಲ್ಲರಿಗೂ ದೇವ, ಎಲ್ಲರಿಗೂ ಸದ್ಬುದ್ಧಿಯನ್ನು ಕೊಡಬೇಕ ಬುದ್ಧಿ ಹೇಳ. ಕಳೆದ 3000 ವರ್ಷಗಳಿಂದ ಈ ಮಹಾಪುರು ಈ ಬೆಟ್ಕೊಂಡು ಬಂದಾರ ಪರಮಾತ್ಮ ಕೂಡ ಸದ್ಬುದ್ಧಿ. ಅದು ಬಿಟ್ಟು ನಾನು ಹೆಂಡ್ರ ಕೊಡ್ ಮಾತಾಡ್ಕೊಂಡು ಅವ್ರು ಕೊಡಿ ಪ್ರಶ್ನೆ ಇಲ್ಲ. ಸದ್ಬುದ್ಧಿ ಬುದ್ಧಿ ಒಳ್ಳೆ ಬುದ್ಧಿ ಕೊಡಪ್ಪ, ಅವಾಗೆಲ್ಲ ಬಂದಿ ಕಲ್ತಿ ಸದ್ಬುದ್ಧಿಯೊಳಗೆ ಎಲ್ಲರೂ ಬರ್ತಾರ. ಹಂಗಾಗಿ ಈ ಸದ್ಬುದ್ಧಿಯನ್ನು ಹ್ಯಾಂಗ್ ಪಡ್ಕೊಳ್ಬೇಕು? ಇದಕ್ಕೆ ಚಿತ್ ಸಿದ್ಧಿ ಅಂತ ಇವರ ಈ ಚಿತ್ ಸಿದ್ಧಿಯನ್ನು ಸದ್ಬುದ್ಧಿಯನ್ನು ಆಗ ಹೇಗೆ ತಂದ್ರೆ ನೋಡಿ, ಪತಂಜಲಿ ಋಷಿ ಕ್ರಿಸ್ತಕ್ಕೂ 300 ವರ್ಷಗಳಿದ್ದ, ಇನ್ನು 200-300 ವರ್ಷ ಹಿಂದಿದ್ದ. ಅವನು ಹೇಳ್ತಾನಲ್ಲೇ, ಮೈತ್ರಿ ಕರುಣಾ ಉದಿತ ಉಪೇಕ್ಷಾಣ ಪುಣ್ಯ ಪುಣ್ಯ ವಿಷಯಾಣ ತಥಾಭಾವನೆ ಚಿತ್ತ ಪ್ರಸಾರ. ನಿನ್ ಚಿತ್ ಪ್ರಸಾರ ಬೇಕಲ್ಲಪ್ಪ, ನಿನ್ನ ಬುದ್ಧಿ ಪ್ರಸನ್ನ ಆಗಬೇಕಲ್ಲ, ನಿನಗೆ ಚಿತ್ತ ಇಷ್ಟು ಮಾಡೋದು ಸರಳ. ಸಮಾಜದಲ್ಲಿ ಮಾನವ ಸಮಾಜ ಏನಿದೆ ಅದೆಲ್ಲ ಈ 4 ಪ್ರಪಂಚಿದ್ದ, ದುಃಖಿ ಲೋಕದ, ಸುಖಿ ಲೋಕದ, ಪಾಪಿ ಲೋಕದ ಇದ್ದಾರೆ. ಬ್ರಾಹ್ಮಣ ಕ್ಷತ್ರಿಯರಿಗೆ ಒಪ್ಪಲಿಲ್ಲ, ಅವರು ಈ ಚಾತುರ್ಗಳನ್ನು ಒಪ್ಪಲಿಲ್ಲ. ಪತಂಜಲಿ ಋಷಿ ಪುಸ್ತಕ ವರ್ಗೀಕರಣ ಐಸ ಐತಿ, ಕಿಸಿ ಲೋಕೇಶ ಜಹಾ ದೇಖೋ ಮಹಾ, ಮಾನವ ಸಮಾಜ ಜರೂರ ಅವ್ರ ಮಾನವ ಸಮಾಜ ಏನ್ ಚಾರ ಬರಲಾಗ್ತು. ಸುಖಿ ಲೋಕ ಹೇ, ದುಃಖಿ ಲೋಕ ಹೇ, ಗುಣಿವಂತ ಲೋಕ ಹೇ, ಪಾಪಿ ಲೋಕ ಹೇ. ಅವ್ರ ಸುಖಿ ಲೋಕ ಸಾಧಿ ಆಪ್ತವರ್ತಾವ್ ಮೈತ್ರಿ ಮಿತ್ರತ್ವ ಇರಲಿ, ಅದ್ರ ಗಂಟಿ ಮತ್ಸರ ಏನ್ರಿ ಎಷ್ಟ ಅನುಭವ. ಅವನ ವೈಭವ ನೋಡಿ ನರೇಶ್, ಅವ್ನು ನೋಡಿ ಅವ್ನು ಸುಖಕ್ಕೆ ಬರಲಿ, ಎಡ ಈ ಮಾಡಬಾರ್ದು ಹೊಲಸ ಕೆಲಸ ಮಾಡಿ ಮುಂದೆ ಬರಲಿ ಏನಾದ್ರು ಮಾಡಿದ್ದೆ ನಾನು ಹಾಗೆ. ಅವ್ನು ಸುಖಕ್ಕೆ ಬಂದಿದ್ದ ಬಾದಪ್ಪ ಅಂತ ಅನ್ಕೊಂಡು ಅಲ್ಲ, ಅವ್ನು ಸುಖಕ್ಕೆ ಬಂದಿದ್ದ ಅಷ್ಟು ಐಶ್ವರ್ಯ ಸಂಪನ್ನ ಬಂದಾಗ ಅದನ್ನ ನೋಡಿ ನಾವು ಮೈತ್ರಿ ಭಾವ ತಾಳ್ಬೇಕು, ಮತ್ಸರ ಭಾವ ತಾಳ್ಬೇಕು.
ಅದೇ ಮತ್ಸರ ಮಾಡಿದ್ರೆ ಮೈತ್ರಿ ಭಾವ ಮಾಡು, ಅವ್ರಿಗೆ ಬುದ್ಧಿಸ್ತಿನ ಹೋಶ ಆಗಿ, ಅವ್ರ ಪ್ರಸನ್ನ ಹೋಶ ಆಗಿ. ಕರುಣ, ದುಃಖಿಗಳು ಪಾಪಿಗಳು ಕಷ್ಟದಲ್ಲಿದ್ದವ್ರು ನಿಮ್ಮನ್ನು ಸೇರಿ ಬಂದಾಗೆ ನೋಡಪ್ಪ, ನಾ ಇದನ್ನು ಬಹಳ ಸರಿ ಹೇಳಿ, ನಿಮಗೆ ಕೊಡದಿದ್ರೆ ಬೆಲ್ಲಿದ್ರೆ ಅವ್ರಿಗೆ ಬೆಲ್ಲ ಇಲ್ಲಿ ಬೆಲ್ಲ ಮಾಡ್ಕೊಂಡು ಹೇಳ್ತಾರೆ ಸರ್. ಇಲ್ಲೋ ಮತ್ತವ್ರು ಮೊದಲೇ ನೋಡ್ಕೊಂಡು ಬಂದಿರ್ತಾರೆ, ಅವ್ರಿಗೆ ಗಾಯ ಆಗುವಂತಹ ಮಾತ್ರ ದುಃಖಿಗಳಿದ್ದಾರೆ. ದುಃಖ ಎಲ್ಲರಿಗೂ ಸಮಾಜದಲ್ಲಿ ಬರೋದು ಅಂತಹ ದುಃಖಿಗಳಿದ್ದ ನಿಮ್ಮ ಕಡೆ ಬಂದರೆ ನಿಮ್ಗೆ ಬರ್ತಾರ ದಯ. ನಾನು ಇದನ್ನು ಬಹಳ ಸರಿ ಹೇಳಿ ನೋಡ್ರಪ್ಪ, ನೀವು ಕೊಡು ಶಕ್ತಿ ಇದ್ರೆ, ಬೆಲ್ಲ ಕೊಡು ಶಕ್ತಿ ಇದ್ರೆ, ಬೆಲ್ಲ ಕೈಯಿಂದ ದುಡ್ಡು ಕೊಟ್ಟು ಸಹಾಯ ಮಾಡಿದ್ರೆ ಮಾಡ. ಇಲ್ಲಿದ್ರೆ ಪ್ರೀತಿ ನಾಳೆ ಮಾತ್ರ ನಾಳೆ ಸರಿ ಇಷ್ಟು ಮಾಡಕ್ಕೆ ಬರಲಿಲ್ಲ. ಇದು ಚಿಂತಿಸುತ್ತಿಲ್ಲ, ಪಾಪಗಳಿದ್ದಾರೆ, ಉಪೇಕ್ಷೆ ಮಾಡಬೇಕು. ಪೂರ್ಣಿಮಂತ್ರ ಅಂದ್ರೆ ಸಾಧುಗಳು ಸತ್ಪುರುಷರು ಗುರುಗಳು ನಿಮ್ಮ ಮನೆಗೆ ಬಂದಾಗ ನೀವೆಲ್ಲ ಕಳಿಸಿ ನೀರಿಗೆ ಇಟ್ಟಬೇಕು. ಬುದ್ಧಿ ಸೂರ್ಯನುದಯ ತಾವರೆ ಜೀವಾಳ, ಸೂರ್ಯೋದಯ ಅಂದ್ರೆ ತಾವರೆ ಅರಳುತ್ತವೆ. ನಮ್ಗೆ ಸತ್ಪುರುಷರು ಸಂಚಾರಿಗಳು ಗುರುಗಳು ನಿಮ್ಮ ಮನೆಗೆ ಬಂದಾಗ ನಿಮ್ಮ ಅಂತಕ್ಕಂಥ ಅರಳ ಈ ಪಿಡಾಸವು ಎಲ್ಲಿಂದ ಬಂದ ಅಂತ ಹೇಳ್ಕೊಂಡು ನಾವು ಚಿಂತೆ ಸಿದ್ಧಿಯನ್ನು ಅಥವಾ ನಮ್ಮ ಬುದ್ಧಿಯನ್ನು ಪ್ರಸನ್ನವಂತ ಅಸ್ಥಿರ ಮಾಡಿಕೊಳ್ಳೋದು ಸುಲಭ ನೋಡಿ. ಡಾಕ್ಟರ್ ಎಷ್ಟು ಸಾಲ ಭಾವದಲ್ಲಿ ಮೈತ್ರಿ ಭಾವಿಟ್ಟು ಮತ್ಸರ ಮಾಡಿದ್ರೆ ಈಗ ಪಾಪ ಕಷ್ಟದಿಂದ ಒಂದರ ಕೂಡದಿಲ್ಲ ದೇಹ ತಪಸ್ಸಿನ ನಿರ್ದಯ ಮರ್ತಿಸಿದ್ರೆ ನೀವು ಹೃದಯ ಶುದ್ಧಿ ಆಗುತ್ತಲ್ರಿ. ನಾವು ಮತ್ಸರ ಮಾಡಿದ್ರೆ ಏನಾದ್ರು ಅವರಿಗೆ ಸಿದ್ಧಿ ಹೋಗ್ತದೆ, ನಿನ್ನ ಬುದ್ಧಿ ಮಲಿನ ಆಗ್ತದೆ, ನಿನ್ನ ಜೀವನ ತುಂಬಿದಾಗ್ತದೆ. ಬುದ್ಧಿನ ಸಾರಥಿ ಇರೋದ್ರಿಂದ ಸಾರಥಿ ಬುದ್ಧಿ ಇರಬೇಕಾದ್ರೆ ರಥ ಹೆಂಗೆ ಹೋಗ್ತದೆ ಇದೇ ಕಾರ್ಯ. ಆದ್ರೆ ಅಲ್ಲಿ ಬಂದ ಅವ್ರ ಶಬ್ದ ಮಹತಿ ವಿನಷ್ಟಿ ಅಂತ, ಮಹತಿ ವಿನಷ್ಟಿ ಅಂದ್ರೆ ಬಹಳ ಹಾನಿ, ಗ್ರೇಟ್ ಲಾಸ್ ಇಂಗ್ಲಿಷ್ ಒಳಗೆ ಗ್ರೇಟ್ ಲಾಸ್ ಮಹತಿ ವಿನಷ್ಟಿ. ಅಗರ್ ಆಪ್ತಿ ಬುದ್ಧಿ ಸ್ಥಿರ ಪ್ರಸನ್ನ ಅವ್ರ ವೇಗ ಸಂಪನ್ನ ನೀ ಹೋ ಜಾಯಿತು, ಮಹತಿ ವಿನಷ್ಟಿ ಜರೂರ್ ಹೋ ಜಾಯಿ. ಬಡಿ ಆಪತ್ತಿ ಆಪೆ ಕ್ಯೋಕಿ ಬುದ್ಧಿ ತೋ ಮಲಿನ ಹೋ ಜಾಯಿ. ಜಬ್ ಬುದ್ಧಿ ಮಲಿನ ಹೋ ಜಾಯಿತು ಲಗಾಮಸ್ಕೆ ಹಾಕಿ ನೀ ರಕ್ತ ಘೋಡೆ ಅಪನೆ ಇಚ್ಛಾ ಸಂಕಾರಕ್ಕೆ ದೌಡತೆ ಹಾಕಿ ಅದ ಪಡೆ. ಈ ಸುಂದರ ವಿಚಾರ, ಎಷ್ಟು ವಿಜ್ಞಾನವಾನ್ ಭವತಿ ಎಸ್ಸೆ ಮನಸಾ ಸದಾ ತಸ್ಯ ಸರ್ವೇಂದ್ರಿಯಾಣಿ ವಶ್ಯಾನಿ ಸದಾಶಿವ ಇವ ಸಾರತೆ ಸ ಅಶ್ವ ಇವ ಸಾರಥೆ. ಅದನ್ನು ಮತ್ತು ಕರೆಯಿರಿ. ಯಾವನ ಬುದ್ಧಿ ವಿವೇಕ ಸಂಪನ್ನವಿದೆಯೋ, ಯಾವನ ಬುದ್ಧಿ ಒಂದು ನಿರ್ದಿಷ್ಟವಾದ ಗುರಿಯನ್ನೇ ಇಟ್ಟುಕೊಂಡು ಅದರಂತೆ ವ್ಯವಹರಿಸುತ್ತಿದೆಯೋ ಅಂಥವನ ಇಂದ್ರಿಯಗಳು ಅವನ ವಶದಲ್ಲಿರೋ ಇಷ್ಟೇ ಅಲ್ಲ, ಮನವು ಮತ್ತು ದೇಹವು ಕೂಡ ಅವನ ಅಂಕಿತದಲ್ಲಿ ಇರುತ್ತಿವೆ, ಅವು ಸೈನಿಕವಾಗಿ ಬಾಳುತ್ತಿವೆ. ಇದನ್ನು ನಾವು ಸಾಧಿಸಬೇಕಾಗ್ತದೆ. ಇದನ್ನು ಸಾಧಿಸಬೇಕಾದ್ರೆ ನಮ್ಮ ದೇಹ ಏನಿರಬೇಕು ಅವ್ರಿಗೆ ಹೇಳಿದ್ನಲ್ಲ, ವೈದಿಕ ಕಾಲದ ಋಷಿಗಳನ್ನು ಹಿಡಿದು 20ನೇ ಶತಮಾನದ ಗಾಂಧೀಜಿಯವರೆಗೆ ಈ ಮಹಾತ್ಮರೆಲ್ಲರೂ ಏನು ಬಿಟ್ಕೊಂಡರೆ, ಹೇ ಪ್ರಭು ನಮ್ಮ ಬುದ್ಧಿಯನ್ನು ಪ್ರಸನ್ನಗೊಳಿಸು, ನಮ್ಮ ಬುದ್ಧಿ ವಿವೇಕ ಸಂಪನ್ನವಾಗುವಂತೆ ಅನುಗ್ರಹಿಸು. ಇರೋದೆಲ್ಲ ಈ ಬುದ್ಧಿಯಲ್ಲಿದೆ. ಆದರೆ ನಾವು ಪ್ರಾರ್ಥನೆ ಆದರೂ ಕೂಡ ದೇವಾಲಯದ ಸದ್ಬುದ್ಧಿಯನ್ನು ಕೊಡಬೇಕು.
ಎಲ್ಲ ರಾಶನ್ ಆಪನೆ ಮತ ಕಾ ತೀನ್ ಸೆ ಘೃಣಾ ನ ಕರೋ ರೋಗೀ ಸೆ ಅಲ್ ಔರ್ ನೀಚ ಜಾತಿ ವಾಲೆ ಸೆ ತೀನ್ ಜಗಹ ರೋಜ ಜಾವು ದೇವ ಮಂದಿರ ಸಂತ ಕಿ ಕುಟೀರಾ ಔರ್ ಆಜೀವಿಕಾ ಕೆ ಸ್ಥಾನ ತೀನ್ ಸೆ ಮಜಾಕ್ ನ ಕರೋ ಅಭಿಹೀನೋ ಸೆ ವಿಧವಾಯ ಅನಾಥ ಸೆ ಔರ್ ದೀನ್ ದುಃಖೀ ಪ್ರಾಣಿಯೋ